ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು 10ನೇ ತರಗತಿಯ ಓಲಿಯು ನಕ್ಷೆ ಅಧಿಕ ಇರುವ ವಿಧಾನದ ಓಲಿಯು ನಕ್ಷೆಯನ್ನು ಹೇಳುತ್ತೇನೆ. ಒಂದು ಉದಾಹರಣೆ ಇದೆ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ. ಇಲ್ಲಿ 0 ರಿಂದ 10 ರವರೆಗೆ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು 5 ವಿದ್ಯಾರ್ಥಿಗಳು, 10ರಿಂದ 20 ಅಂಕಗಳನ್ನು ಪಡೆದವರು 3 ಜನ, 20ರಿಂದ 30 ಅಂಕಗಳನ್ನು ಪಡೆದವರು 4 ಜನ, 30ರಿಂದ 40 ಅಂಕಗಳನ್ನು ಪಡೆದವರು 3 ಜನ, 40ರಿಂದ 50 ಅಂಕಗಳನ್ನು ಪಡೆದವರು 3 ಜನ, 50ರಿಂದ 60 ಅಂಕಗಳನ್ನು ಪಡೆದವರು 4 ಜನ, 60ರಿಂದ 70 ಅಂಕಗಳನ್ನು ಪಡೆದವರು 7 ಜನ, 70ರಿಂದ 80 ಅಂಕಗಳನ್ನು ಪಡೆದವರು 9 ಜನ, 80ರಿಂದ 90 ಅಂಕಗಳನ್ನು ಪಡೆದವರು 7 ಜನ, 90ರಿಂದ 100 ಅಂಕಗಳನ್ನು ಪಡೆದವರು 8 ಜನ ಇದ್ದಾರೆ. ಈ ಉದಾಹರಣೆಯನ್ನು ನಾವು ಓಲಿಯು ನಕ್ಷೆಯನ್ನು ಹಾಕಬೇಕು. ಇಲ್ಲಿ ನಾವು ಅಧಿಕ ಇರುವ ವಿಧಾನದ ಸಂಚಿತ ಆವೃತ್ತಿ ಚಾರ್ಟನ್ನು ತಯಾರಿಸೋಣ. ಇಲ್ಲಿ ಪಡೆದ ಅಂಕಗಳು, ವಿದ್ಯಾರ್ಥಿಗಳ ಸಂಖ್ಯೆ, ಸಂಚಿತ ಆವೃತ್ತಿ. ಇಲ್ಲಿ ನಾವು 0 ರಿಂದ 10 ಅಂದರೆ 0 ಅಥವಾ 0ಗಿಂತ ಅಧಿಕ ಅಧಿಕ ಇರುವ ಓಲಿಯು ನಕ್ಷೆ ಇದು. ಆದ್ದರಿಂದ ನಾವು 0 ಅಥವಾ 0ಗಿಂತ ಅಧಿಕ ಅಂದರೆ ಈ ಎಲ್ಲ ವಿದ್ಯಾರ್ಥಿಗಳು 0ಗಿಂತ ಅಧಿಕ ಅಂಕಗಳನ್ನು ಪಡೆದಿರುತ್ತಾರೆ. ಆದ್ದರಿಂದ ಇದು ಎಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು ಮೊತ್ತ 53 ಇರುತ್ತದೆ. n=53. ನಾವು ಇಲ್ಲಿ 0ಗಿಂತ ಅಧಿಕ ಅಂದರೆ ಎಲ್ಲ ವಿದ್ಯಾರ್ಥಿಗಳು 0 ಅಂಕಗಳಿಗಿಂತ ಹೆಚ್ಚನ್ನು ತಗೊಂಡಿರ್ತಾರೆ. ಆದ್ದರಿಂದ ಇಲ್ಲಿ ನಾವು 53 ತೆಗೆದುಕೊಳ್ಳೋಣ. ಇಲ್ಲಿ 10ರಿಂದ 20 3 ಜನ ವಿದ್ಯಾರ್ಥಿಗಳು ಅಂದರೆ ನಾವು 0ರಿಂದ 10 ಈ ಸಂಖ್ಯೆಯನ್ನು ಮೈನಸ್ ಮಾಡೋಣ. ಅಂದರೆ 10ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದವರು ಇಷ್ಟು ಜನ, ಅಂದರೆ 5 ಜನ ಮೈನಸ್. 53 - 5 ಅಂದರೆ 48. 3ನ್ನು ಬಿಟ್ಟುಬಿಡೋಣ. 48 - 3 = 45. ನೆಕ್ಸ್ಟ್ 4 ಇದೆ - 4. 45 - 4 = 40. 3 ಇದೆ. 41 - 3 = 38. ನೆಕ್ಸ್ಟ್ 3 ಇದೆ. 38 - 3 = 35. 4 - 35 - 4 = 31. 7 - 31 - 7 = 24. 9 - 24 - 9 = 15. 7 - 15 - 7 = 8. ಇಲ್ಲಿ 8. ಈ ರೀತಿ ನಾವು ಸಂಚಿತ ಆವೃತ್ತಿ ಚಾರ್ಟನ್ನು ತಯಾರಿಸಬೇಕು. ಈ ಸಂಚಿತ ಆವೃತ್ತಿ ಚಾರ್ಟನ್ನು ತೆಗೆದುಕೊಂಡು ನಾವು ಇಲ್ಲಿ ಗ್ರಾಫನ್ನು ಹಾಕೋಣ. ಇಲ್ಲಿ ಎಕ್ಸ್ ಅಕ್ಷಕ್ಕೆ ಕೆಳಮಿತಿಯನ್ನು ತೆಗೆದುಕೊಳ್ಳೋಣ. 0, 10, 20, 30, 40 ಈ ಥರ. ಇಲ್ಲಿ ವೈ ಅಕ್ಷಕ್ಕೆ ಸಂಚಿತ ಆವೃತ್ತಿ 10, 20, 30, 40 ಈ ರೀತಿ ನಂಬರ್ಗಳನ್ನು ಹಾಕಿಕೊಳ್ಳೋಣ. ಮೊದಲು 0ಗಿಂತ ಅಧಿಕ ಅಂದರೆ 53. ಇಲ್ಲಿ 0ದಲ್ಲೇ 53 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. 10ಕ್ಕಿಂತ ಅಧಿಕ ಅಂದರೆ 48. 10ಕ್ಕೆ 48. 20ಕ್ಕೆ 45. 20, 45. 10ಕ್ಕಿಂತ ಅಧಿಕ 41. 30, 41. 40ಕ್ಕೆ 38. 40, 38. 50, 35. 50, 35. 60, 31. 60, 31. 70, 24. 70, 24. 80, 15. 80, 15. 90, 8. 90ಕ್ಕೆ 8. ಈ ರೀತಿ ನಾವು ಪಾಯಿಂಟ್ಗಳನ್ನು ಗುರುತಿಸೋಣ. ಇಲ್ಲಿ ನಾವು ಈ ಪಾಯಿಂಟ್ಸ್ಗಳನ್ನು ಜೋಡಿಸಿದಾಗ
ಈ ರೀತಿ ಗ್ರಾಫ್ ಬರುತ್ತೆ. ಇಲ್ಲಿ ನಾವು ಮಧ್ಯಾಂಕವನ್ನು ಕಂಡುಹಿಡಿಯಬೇಕೆಂದರೆ ಎನ್ ಬೈ ಟು ಅಂದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಪಾನ್ ಎರಡು, 53/2 ಅಂದರೆ 26.5. ಇಲ್ಲಿ ನಾವು 26 ಇಲ್ಲಿಂದ ನಾವು ರೇಖೆಯನ್ನು ಎಳೆದುಕೊಂಡಾಗ ಇಲ್ಲಿ 60 ಮತ್ತು 72 ಅಂದರೆ 66 ಮಧ್ಯಾಹ್ನ ಇರಿಕೊಂಡು 66 ಇದು ನಮ್ಮ ಮಧ್ಯಾಹ್ನದ ಉತ್ತರ. ಈ ನನ್ನ ಕಾರ್ಯಕ್ರಮ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ.